ಹಾಯ್ ಎವ್ರಿವನ್, ಎಲ್ಲ ಸಿ ಇ ಟಿ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ. ಕೆ ಸಿ ಇ ಟಿ ಇಂಪಾರ್ಟೆಂಟ್ ಅಪ್ಡೇಟ್ಗೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತ. ಇಲ್ಲಿ ಮೇಜರ್ ಆಗಿ ವಿದ್ಯಾರ್ಥಿಗಳು ಕೇಳ್ತಾ ಇರೋದು ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ರಿಸಲ್ಟ್ ಇವತ್ತೇ ಬರುತ್ತಾ ಏನು ಇತ್ತು ಅಂತ. ನಿಮಗೆ ಗೊತ್ತಿರೋ ಇವತ್ತು ಸಂಜೆ ರಾತ್ರಿ 8 ಗಂಟೆ ನಂತರ ಆಫ್ಟರ್ 8 PM ಅಂತ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ. ಎಕ್ಸಾಕ್ಟಾಗಿ 8 PM ಅಂತ ಹೇಳಿಲ್ಲ, ಆಫ್ಟರ್ 8 PM ಅಂತ ಹೇಳಿದ್ದಾರೆ. ನಿಮಗೆ ಗೊತ್ತಿರೋ ಇವತ್ತು ಸಂಜೆ 8 ಗಂಟೆ ನಂತರ ಯಾವಾಗ ಬೇಕಾದರೂ ಬರ್ಬೋದು. ನಿಮಗೆ ಗೊತ್ತಿರೋ ಕೆ ಇಯರ್ ಸ್ವಲ್ಪ ಡಿಲೇ ಮಾಡ್ತಾ ಹೋಗ್ತಾರೆ, ಆ ನಿಟ್ಟಿನಲ್ಲಿ ಡಿಲೇ ಆದರೂ ಕೂಡ ಆಗ್ಬೋದು. ಇವತ್ತೇ ಬರುತ್ತಾ ಅಥವಾ ನಾಳೆ ಬರುತ್ತಾ ಗೊತ್ತಿಲ್ಲ, ಬಟ್ ಆಫ್ಟರ್ 8 PM ಅಂತ ನಿಮಗೆ ಬಂದೇ ಬರುತ್ತೆ ಅಂತ ಹೇಳೋಕೆ ಇಷ್ಟಪಡ್ತೀನಿ. ವೆಯ್ಟ್ ಮಾಡಿ, ಇನ್ನು ರಿಸಲ್ಟ್ ಅಪ್ಡೇಟ್ ಬಂದರೆ ನಾವು ನಿಮಗೆ ಡೀಟೇಲ್ ಆಗಿ ವಿಡಿಯೋ ಮಾಡಿ ತಿಳಿಸ್ತೀವಿ. ಇನ್ನು ಮೇಜರಾಗಿ ಸಿ ಇ ಟಿ ವಿದ್ಯಾರ್ಥಿಗಳು ಕೇಳ್ತಾ ಇರೋದು ಮತ್ತೊಂದು ಎಕ್ಸ್ಟ್ರಾ ರೌಂಡ್ನ ಕಂಡಕ್ಟ್ ಮಾಡ್ತಾರಾ, ನೀಟ್ ವಿದ್ಯಾರ್ಥಿಗಳಿಗೆ ಕಂಡಕ್ಟ್ ಮಾಡಿದ್ರಲ್ಲ ಆ ರೀತಿ ಎಕ್ಸ್ಟ್ರಾ ರೌಂಡ್ಸ್ನ ಕಂಡಕ್ಟ್ ಮಾಡ್ತಾರಾ ಅಂತ ಕೇಳ್ತಾ ಇದ್ದಾರೆ. ಇದ್ರ ಬಗ್ಗೆ ಕೊಡೋದಾದರೆ, ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ ವರ್ಷ ವರ್ಷ ಸಾಕಷ್ಟು ಸೀಟ್ಗಳು ಕೂಡ ಮಿಕ್ತವೆ. ಈ ವರ್ಷ ನೀನೇ ನೋಡ್ತಾ ಇದ್ದೆ 50,000 ಸೀಟ್ಗಳು ಮಿಕ್ಕಿದ್ದಾವೆ ಅಂತ ಇತ್ತು. ಆ ನಿಟ್ಟಿನಲ್ಲಿ ಮಾಡುವ ಸಾಧ್ಯತೆ ಇದೆ, ಬಟ್ ಕಾಲೇಜಸ್ ಎಲ್ಲ ಕಮೆನ್ಸ್ ಆಗಿದೆ, ಶುರು ಆಗಿದೆ. ಆ ನಿಟ್ಟಿನಲ್ಲಿ ಹೇಳೋಕ್ಕೆ ಆಗೋದಿಲ್ಲ. ಕಳೆದ ಬಾರಿ ಕೂಡ ಮಾಡ್ತೀವಿ ಅಂತ ಹೇಳಿ ಆಮೇಲೆ ಲಾಸ್ಟ್ ಟೈಮ್ ಮಾಡಲಿಲ್ಲ. ಈ ನಿಟ್ಟಿನಲ್ಲಿ ಆಗೋದು ಬೇಡ, ರಿಸ್ಕ್ ಇದೆ, ಬಟ್ ವಿದ್ಯಾರ್ಥಿಗಳು ಈ ರೌಂಡಲ್ಲೇ ನೀವು ಹೋಗ್ಬಿಡಿ. ಇನ್ ಕೇಸ್ ನಿಮಗೆ ಮತ್ತೊಮ್ಮೆ ಚಾನ್ಸ್ ಸಿಕ್ಕಿದ್ರೆ, ಕೈಗೆ ಸ್ವಲ್ಪ ಟೈಮ್ ಇದ್ದು ನಾವು ಇಲ್ಲ ಮಾಡ್ತೀವಿ ಅಂದರೆ ಮಾಡ್ಬೋದು, ಆಗ ನೀವು ಅಟೆಂಡ್ ಆಗ್ಬೋದು. ಪಕ್ಕ ಈಗ ಒಂದು ಕ್ಲಾರಿಟಿ ಸಿಕ್ತು ಅನ್ಕೋತೀನಿ. ನಿಮಗೆ ಯಾವುದೇ ರೌಂಡಲ್ಲಿ ಸೀಟ್ ಅಲಾಟ್ಮೆಂಟ್ ಆದರೂ ಕೂಡ ನೀವು ಮತ್ತೆ ನೀವು ಎಕ್ಸ್ಟ್ರಾ ರೌಂಡ್ಗೆ ಅಟೆಂಡ್ ಮಾಡೋದಕ್ಕೆ ನಿಮಗೆ ಎಲಿಜಿಬಿಲಿಟಿ ಕೊಡೋದಿಲ್ಲ. ಯಾಕೆಂದರೆ ನೀಡ್ತು ಅವರು ನಿಮಗೆ ಗೊತ್ತಿರೋಗಿ ನೀಡ್ತು, ಏನಲ್ಲ ಇಶ್ಯೂ ಆಯಿತು ಅಂತ ಗೊತ್ತು. ಆ ನಿಟ್ಟಿನಲ್ಲಿ ನಿಮಗೆ ಯಾವುದೇ ರೌಂಡಲ್ಲಿ ಸೀಟ್ ಅಲಾಟ್ಮೆಂಟ್ ಆದರೆ ಡೈರೆಕ್ಟಾಗಿ ಹೋಗಿ ಅಡ್ಮಿಷನ್ ಆಗ್ತೀರಾ, ಮತ್ತೊಮ್ಮೆ ನಿಮಗೆ ಚಾನ್ಸ್ ಕೊಡೋದು ಮಾಡೋದಿಲ್ಲ ಅಂತ ನನ್ನ ಅನಿಸಿಕೆ. ಯಾಕಂದರೆ ನೀಟಲ್ಲಿ ಆಲ್ರೆಡಿ ಕೋರ್ಟ್ಗೆ ಹೋಗಿ ಒಂದು ತೀರ್ಮಾನ ಕೂಡ ಬಂತು. ಆ ನಿಟ್ಟಿನಲ್ಲಿ ಸಾಧ್ಯತೆ ಅಂದರೆ ಸೀಟ್ಗಳು ಮಿಕ್ಕಿದ್ದಾವೆ, ಸಾಧ್ಯತೆ ಬಗ್ಗೆ ಹೇಳೋಕ್ಕಾಗೋದಿಲ್ಲ, ಬಟ್ ಬಂದರೆ ನಾವು ತಿಳಿಸ್ತೀವಿ. ದಯವಿಟ್ಟು ಯಾರೂ ಕೂಡ ಡಿಪೆಂಡ್ ಆಗಬೇಡಿ ಎಕ್ಸ್ಟ್ರಾ ರೌಂಡ್ ರೀತಿ ಅಪ್ಪ ರೌಂಡ್ಗೆ ಡಿಪೆಂಡ್ ಆಗಬೇಡಿ ಸೀಟ್ ಇದು, ಆಯಿತಾ. ನಂತರ ನೀಟ್ ಅಪ್ಡೇಟ್ ಬರೋದಾದರೆ, ನೀಟ್ದು ಆಲ್ರೆಡಿ ಗೊತ್ತಿರೋಗೆ ಡೆಂಟಲ್ದು ಶುರು ಆಗಿದೆ. ಅದರ ಡೆಂಟಲ್ದು ಪಂಪಪ್ ರೌಂಡು, ಆಯುಷ್ದು ಫಸ್ಟ್ ರೌಂಡು, ಮತ್ತು ಸ್ಟೇ ವೇಕೆಂಟ್ ರೌಂಡ್ ಅಂತ ನೀಡ್ದು ಶುರು ಆಗಿದೆ. ನಂತರ ಕೋರ್ಟ್ಗೆ ಹೋಗಿದ್ದಾರೆ. ನಂತರ ಯಾವ ವಿದ್ಯಾರ್ಥಿಗಳು ಫಸ್ಟ್ ಮತ್ತು ಸೆಕೆಂಡ್ ರೌಂಡಲ್ಲಿ ಸೀಟ್ ಸಿಕ್ಕು ಕೂಡ ನಂತರ ಮಾಪಪ್ ರೌಂಡ್ ಅಟೆಂಡ್ ಮಾಡಿದ್ರೆ ಅಂಥವರಿಗೆ ಸೀಟ್ ಕೊಡೋದಿಲ್ಲ ಅಂತ ಹೇಳಿದ್ದಾರೆ. ಯಾಕಂದರೆ ಕೋರ್ಟ್ಗೆ ಹೋಯಿತು, ಕೋರ್ಟ್ ಆರ್ಡ್ರ್ ಬಂದಿದೆ. ಆ ನಿಟ್ಟಿನಲ್ಲಿ ಈ ರೀತಿ ಹೇಳಿದ್ದಾರೆ. ವಿದ್ಯಾರ್ಥಿಗಳಿಗೆ ಸಂಕಷ್ಟ ಆದರೂ ಕೂಡ ಏನು ಮಾಡೋಕ್ಕಾಗೋದಿಲ್ಲ, ಕೋರ್ಟ್ ಆರ್ಡ್ರು ಅದನ್ನು ಫಾಲೋ ಮಾಡಲೇಬೇಕಾಗುತ್ತೆ. ಆದಷ್ಟು ಬೇಗ ಕೈ ಅವರು ನಿಮ್ಮ ಬಾಂಡ್ದು ಏನು ಅಮೌಂಟ್ ಇದೆ ಅದನ್ನು ರಿಫಂಡ್ ಮಾಡ್ತಾರೆ ಅಂತ ಹೇಳಿದ್ದಾರೆ, ಅದನ್ನು ಮಾಡ್ತಾರೆ ಸ್ನೇಹಿತರೆ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್.